ಬನ್ನಿ, ಇವತ್ತು ನಮ್ಮನೇಲಿ ಸ್ಟ್ರಾಂಗ್ ಚಟ್ನಿ ಅಂದರೆ ಇಡ್ಲಿಗೆ ಬೇರೆ ಥರ, ಚಪಾತಿಗೆ ಬೇರೆ ಥರ, ಮತ್ತು ಪುಳಿಯೋಗರೆ ಇದಕ್ಕೆಲ್ಲ ಚಟ್ನಿ ಮಾಡ್ತೀವಲ್ಲ ಅದೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಇಡ್ಲಿಗೆ ನಾವು ಯಾವ ಥರ ಚಟ್ನಿನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಡ್ಲಿ ಅಂತಂದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಲ್ವಾ, ಅದಕ್ಕೋಸ್ಕರ ಸ್ಟ್ರಾಂಗ್ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನಾನು ಇವಾಗ ಸ್ಟ್ರಾಂಗ್ ಚಟ್ನಿ ಮಾಡಲಿಕ್ಕೆ ಅಂತ ತಗೊಂಡಿದ್ದೀನಿ, ಒಂದು ಅರ್ಧ ಓಳು ಕಾಯಿನ ತಗೊಂಡಿದ್ದೀನಿ. ಅಂದರೆ ನೀವು ಜಾಸ್ತಿ ಜನ ಇದ್ದಾರೆ, 5-8 ಜನ 10 ಜನ ಇದ್ದಾರೆ ಅಂದರೆ ನೀವು ಇದೆಲ್ಲನೂ ಜಾಸ್ತಿ ಜಾಸ್ತಿ ಹಾಕಬೇಕಾಗುತ್ತೆ. ನಮ್ಮನೇಲಿ ಒಂದು 4 ಜನಕ್ಕೆ ಮಾತ್ರ ಚಟ್ನಿ ಮಾಡ್ಕೊಳ್ತಾ ಇರೋದಲ್ವಾ, ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ನೋಡಿ, ಕಾಯಿ ತುರಿನ ತಗೊಂಡಿದ್ದೀನಿ, ನಾನು ಅರ್ಧ ಓಳು ಕಾಯಿ ತುರಿನ ತಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಕಡಲೆ ತಗೊಳ್ಳಿ, ಕಡಲೆ ಹಾಕಿದಷ್ಟು ಟೇಸ್ಟ್ ಇರ್ತದೆ ಚಟ್ನಿಗೆ. ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಹಸಿರು ಮೆಣಸಿನ್ಕಾಯಿ ಬಂದು ಒಂದು 7 ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಮತ್ತು ಒಂದು ನೋಡಿ, ಒಂದು 12 ಕಾಳು ಮೆಣಸಿನ ತಗೊಂಡಿದ್ದೀನಿ. ಸೊ 1.5 ಇಂಚಷ್ಟು ಶುಂಠಿ ಮತ್ತು 1-2 ಬೆಳ್ಳುಳ್ಳಿ ಗೆಡ್ಡೆ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಅತಿ ನೈಸ್ ಪೇಸ್ಟ್ ಮಾಡಿಬಿಡಿ, ಅತಿ ತರಿ ತರಿಯಾಗಿರಬಾರ್ದು. ಇದನ್ನೇ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಬ್ಬೊಬ್ಬರು ಹುಣಸೆಹಣ್ಣು ಕರಿಬೇವು ಇದೆಲ್ಲ ಹಾಕ್ತಾರೆ. ಇಡ್ಲಿಗಂತೂ ಇದೇ ರೀತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ನಾನು ಇದನ್ನೆಲ್ಲನೂ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಮತ್ತು ಬಾತ್ಗೆಲ್ಲ ಮಾಡ್ಕೊಡ್ತಂದ್ರೆ ನಾವು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇರೋದೆಲ್ಲ ಸ್ವಲ್ಪ ಹಾಗೆಯೇ ಸಪ್ಪೆಯಾಗಿ ಮಾಡ್ತೀವಿ, ಅಂದರೆ ಖಾರ ಎಲ್ಲ ಕಡಿಮೆ ಹಾಕ್ಕೊಂಡು ಮಾಡ್ತಾಯಿರ್ತೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಎಲ್ಲದಕ್ಕೂ ಒಂದೇ ಥರ ಚಟ್ನಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಚಪಾತಿ ಅಂದರೆ ಸ್ವಲ್ಪ ಹುಳಿ ಬೇಕಾಗುತ್ತೆ, ಅದಕ್ಕೆ ಹುಣಸೆಹಣ್ಣು ಹಾಕಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಇವಾಗ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆಲ್ಲ ಚಟ್ನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನ ಸೇರಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ, ಉಪ್ಪೇನಾದರೂ ಕಡಿಮೆ ಇದೆ ಅಂತಂದರೆ ಉಪ್ಪು ಹಾಕೋಬೋದು. ಸ್ವಲ್ಪ ತುಂಬ ಗಟ್ಟಿ ಇದೆ ಅಂದರೆ ನೀರು ಹಾಕೊಳ್ಳಿ. ಇವಾಗ ನೋಡ್ಕೊಳ್ತೀನಿ, ಸ್ಟ್ರಾಂಗ್ ಇದೆಯಾ, ಉಪ್ಪೆಲ್ಲ ಸರಿದೆ. ಸ್ವಲ್ಪ ನೀರು ಇದನ್ನ, ವಾವ್, ಚಟ್ನಿ ಅಂತೂ ಭಾಳ ಸ್ಟ್ರಾಂಗ್ ಆಗಿದೆ. ನೋಡಿ, ಎತ್ತಿ ತೆಳ್ಳಗು ಮಾಡ್ಕೊಳಕ್ಕೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಇವಾಗ ನಾನು ಒಗ್ಗರಣೆ ಮಾಡ್ಕೊಬಿಡ್ತೀನಿ, ಒಗ್ಗರಣೆಗೆ ಏನೆಲ್ಲ ತಗೊಳ್ತೀನಿ ಅಂತ ಬಂದು ತೋರಿಸ್ತೀನಿ. ನೋಡಿ, ನಾನೊಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ, ಕಬ್ಬಣದ ಬಾಂಡ್ಲೆ ಇದು ಬಂದು. ಇದು ಎಷ್ಟೇ ಆದರೂ ಈ ಥರ ಕಲೆ ಆಗ್ಬಿಡುತ್ತೆ, ತೊಳ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಾಸಿವೆ ಬಂದು ಚಟಪಟ ಅಂತ ಸಿಡಿಬೇಕು, ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಕಹಿ ಬರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಸಿಡಿಸ್ಕೊಳ್ಳೋಣ ಸಾಸಿವೆನ. ನೋಡಿ, ಈ ಥರ ಸಿಡಿಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಇವಾಗ. ಮತ್ತು ಒಂದು ಒಣಮೆಣಸಿನ್ಕಾಯಿನ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ, ಅದು ಬಿಚ್ಚಕ್ಕೆ ಹೋಗ್ಬಿಡಿ, ಬೀಜ ಎಲ್ಲ ಉದುರ್ಕೊಬಿಟ್ರೆ ಕಷ್ಟ ಅದು. ನೋಡಿ, ಇಷ್ಟೇ. ನೋಡಿ, ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸ್ವಲ್ಪ ಸಾಸಿವೆ ಎಲ್ಲ ಅಂಟ್ಕೊಬಿಟ್ಟಿದೆ, ಅಂದರೆ ಮೆಣಸಿನ್ಕಾಯಿನ ಬಿಚ್ಚಕ್ಕೆ ಹೋಗ್ಬಿಡಿ, ಅದು ಬೀಜ ಎಲ್ಲ ಉದ್ಕೊಬಿಟ್ರೆ ಚೆನ್ನಾಗಿರಲ್ಲ. ಈಗ ಮೆಣಸಿನ್ಕಾಯಿನ ತೆಗೆದಾಕ್ಬಿಡ್ಬೋದಲ್ವಾ, ಹಾಗಾಗಿ. ನೋಡಿ, ಇಷ್ಟೇ ಸ್ಟ್ರಾಂಗ್ ಚಟ್ನಿ ಮಾಡೋವಂಥದ್ದು, ಕಾಯಿ ಚಟ್ನಿನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಇಷ್ಟೇ. ಇಡ್ಲಿಗೆ, ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ. ಇಡ್ಲಿ ದೋಸೆ ಅಕ್ಕಿ ರೊಟ್ಟಿಗೆಲ್ಲ ಈ ಥರ ಮಾಡ್ಕೋಬೋದು, ತುಂಬಾ ರುಚಿಕರವಾಗಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಆಗಿ, ತುಂಬ ಜನ ಸಬ್ಸ್ಕ್ರೈಬ್ ಆಗದಂತಲೇ ನನ್ನ ವೀಡಿಯೋ ನೋಡ್ತೀರಾ, ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಓಕೆ, ಮತ್ತೆ ಮುಂದಿನ ವೀಡಿಯೋವಲ್ಲಿ ಸಿಗ್ತೀನಿ.